ಡಿಯರ್ ಸ್ಟೂಡೆಂಟ್ಸ್ ಕುವೆಂಪು ವಿಶ್ವವಿದ್ಯಾನಿಲಯ ಅಂತಿಮ ಬಿ ಎ ತರಗತಿಯ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಕರ್ನಾಟಕ ಇತಿಹಾಸ ಆರಂಭದಿಂದ ಕ್ರಿಸ್ತ ಶಕ ಸಾವಿರದ ಏಳುನೂರ ಐವತ್ತರವರೆಗೆ ಆರನೇ ಪತ್ರಿಕೆಯ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ ಅದರಲ್ಲಿ ಒಂದು ಮುಖ್ಯವಾದಂತಹ ಟಾಪಿಕ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಿಜಯನಗರ ಸಾಮ್ರಾಜ್ಯ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಹಿಂದಿನ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡ್ರಿ ಈ ತರಗತಿಯಿಂದ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ಹಾಗೂ ನಾವು ನಮ್ಮ ದೇಶದ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಸಾಕ್ಷಿಯಾಗಿ ನಿಂತಿರುವಂತಹ ಐತಿಹಾಸಿಕ ಸ್ಮಾರಕಗಳನ್ನು ಹಾಗೂ ಒಂದು ಸಾಂಸ್ಕೃತಿಕ ಭವ್ಯ ಪರಂಪರೆಯ ಒಂದು ಕುರುಹಾಗಿ ನಿಂತಿರುವಂತಹ ಒಂದು ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೋದು ಹಾಗೂ ನಮ್ಮ ಸಂವಿಧಾನದಲ್ಲಿ ಏನು ಪ್ರತಿಯೊಬ್ಬ ಪ್ರಜೆಯ ನಾಗರಿಕನ ಒಂದು ಮೂಲಭೂತ ಕರ್ತವ್ಯಗಳೇನಿದೆ ನಮ್ಮ ದೇಶದ ಒಂದು ಐತಿಹಾಸಿಕ ಪರಂಪರೆಯನ್ನು ಗೌರವಿಸುವಂಥದ್ದು ಹಾಗೂ ಐತಿಹಾಸಿಕ ಪರಂಪರೆಯ ಸ್ಮಾರಕಗಳನ್ನು ರಕ್ಷಿಸುವಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯ ನಾಗರಿಕನ ಆದ್ಯ ಕರ್ತವ್ಯ ಅಂಥೇಳಿ ಅದರ ಬಗ್ಗೆಯೂ ನಾವು ಇಲ್ಲಿ ಹೆಚ್ಚಿನದಾಗಿ ತಿಳ್ಕೋಬೋದು ದ ವಿಜಯನಗರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಹ್ಯಾಸ್ ಯುನಿಕ್ ಆ್ಯಂಡ್ ಹೈ ಪ್ಲೇಸ್ ಇನ್ ದ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಟ್ರೆಡಿಷನ್ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಪರಂಪರೆಯಲ್ಲಿ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ತಂದೆಯ ಆಗಿರುವಂತಹ ಒಂದು ವಿಶೇಷವಾದಂತಹ ಅತ್ಯುನ್ನತವಾದಂತಹ ಸ್ಥಾನಮಾನವನ್ನು ಹೊಂದಿದೆ ವಿಜಯನಗರ ರೂಲರ್ಸ್ ಬಿಲ್ಟ್ ರಿಲಿಜಿಯಸ್ ಆ್ಯಂಡ್ ನಾನ್ ರಿಲಿಜಿಯಸ್ ಆರ್ಕಿಟೆಕ್ಚರ್ ಇನ್ ದ್ರಾವಿಡ ಸ್ಟೈಲ್ ದಕ್ಷಿಣ ಭಾರತದ ವಾಸ್ತುಶೈಲಿ ಪ್ರಕಾರವಾದಂತಹ ದ್ರಾವಿಡ ಶೈಲಿಯಲ್ಲಿ ವಿಜಯನಗರದ ಅರಸರು ಹೆಚ್ಚಿನ ಸಂಖ್ಯೆಯ ಧಾರ್ಮಿಕ ಹಾಗೂ ನಾನ್ ರಿಲಿಜಿಯಸ್ ಅಂತ ಹೇಳಿದ್ರೆ ಧಾರ್ಮಿಕೇತರ ಒಂದು ನಿರ್ಮಾಣಗಳನ್ನು ಮಾಡಿದ್ದಾರೆ ಹಂಪಿ ಲೇಪಾಕ್ಷಿ ತಾಡಪತ್ರಿ ತಿರುಪತಿ ಚಿದಂಬರಂ ಶೃಂಗೇರಿ ಆರ್ ದ ಪ್ರಾಮಿನೆಂಟ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹಂಪಿ ಲೇಪಾಕ್ಷಿ ತಾಡಪತ್ರಿ ತಿರುಪತಿ ಚಿದಂಬರಂ ಮತ್ತು ಶೃಂಗೇರಿ ಇನ್ನು ಅನೇಕ ಸ್ಥಳಗಳು ಇವರ ವಾಸ್ತುಶಿಲ್ಪದ ಒಂದು ಕೇಂದ್ರಗಳಾಗಿದ್ದವು ವಿಜಯನಗರ ರೂಲರ್ಸ್ ಪ್ಯಾಟ್ರನೈಸ್ಡ್ ಮ್ಯೂಸಿಕ್ ಡಾನ್ಸ್ ಸ್ಕಲ್ಪ್ಚರ್ ಪೇಂಟಿಂಗ್ಸ್ ಆ್ಯಂಡ್ ಅದರ್ ಆರ್ಟ್ ಫಾರ್ಮ್ಸ್ ಜೊತೆಗೆ ವಿಜಯನಗರದ ಅರಸರು ಸಂಗೀತವನ್ನು ನೃತ್ಯವನ್ನು ಶಿಲ್ಪಕಲೆಯನ್ನು ಹಾಗೂ ಚಿತ್ರಕಲೆ ಹಾಗೂ ಇತರ ಒಂದು ಲಲಿತ ಕಲೆಗಳಿಗೂ ಕೂಡ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಪೋಷಣೆಯನ್ನು ಕೊಟ್ಟಿದ್ರು ವಿಜಯನಗರ ಕಾಲದ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಟೆಂಪಲ್ಸ್ ಆರ್ ಸರೌಂಡೆಡ್ ವಿತ್ ಸ್ಟ್ರಾಂಗ್ ಎನ್ಕ್ಲೂಜರ್ಸ್ ಆ್ಯಂಡ್ ಹ್ಯಾವ್ ಹೈ ಗೇಟ್ವೇಸ್ ವಿಜಯನಗರ ಕಾಲದಲ್ಲಿ ಬೃಹತ್ ಒಂದು ದೇವಾಲಯಗಳ ನಿರ್ಮಾಣವನ್ನು ನಾವು ಕಾಣ್ತೀವಿ ಹಾಗೂ ಈ ದೇವಾಲಯಗಳ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತಂದರೆ ಬೃಹದಾಕಾರದ ಒಂದು ರಾಜಮಾರ್ಗವನ್ನು ಹಾಗೂ ಬೃಹದಾಕಾರದ ಒಂದು ಎಂಟ್ರೆನ್ಸನ್ನು ಇವು ಒಳಗೊಂಡಿರ್ತಾ ಇದ್ವು ಗೇಟ್ ವೇಸ್ ಆರ್ ಕ್ರೌಂಡ್ ವಿತ್ ಲಾಫ್ಟಿ ಗೋಪುರ ನೋನ್ ಆಸ್ ರಾಯಗೋಪುರಸ್ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡುವಂತಹ ದ್ವಾರಗಳು ಬಹಳ ಎತ್ತರವಾಗಿರುವಂತಹ ಬೃಹದಾಕಾರದ ಒಂದು ಗೋಪುರ ನಿರ್ಮಾಣವನ್ನು ಹೊಂದಿದ್ವು ಅವುಗಳನ್ನು ರಾಯಗೋಪುರಗಳು ಅಂತ ಹೇಳೇನೆ ಕರೀಲಾಗ್ತದೆ ಬಿಗ್ ಕಲ್ಯಾಣ ಮಂಟಪ ದೇವಸ್ಥಾನದ ಆ ಒಂದು ಕಾಂಪ್ಲೆಕ್ಸಲ್ಲಿ ಸಮುಚ್ಚಯದಲ್ಲಿ ಬೇರೆ ಬೇರೆ ನಿರ್ಮಾಣಗಳು ಕೂಡ ದೇವಸ್ಥಾನಕ್ಕೆ ಹೊಂದಿಕೊಂಡು ಆಗಿದ್ದು ವಿಜಯನಗರ ಶೈಲಿಯ ಒಂದು ವೈಶಿಷ್ಟ್ಯತೆ ಅದರಲ್ಲೂ ಕಲ್ಯಾಣ ಮಂಟಪಗಳ ಒಂದು ನಿರ್ಮಾಣವನ್ನು ಕಾಣ್ಬೋದು ಪಿಲ್ಲರ್ಸ್ ಆಫ್ ಮಲ್ಟಿಪಲ್ ಡಿಸೈನ್ಸ್ ಆ್ಯಂಡ್ ಸ್ಟೈಲ್ಸ್ ವಿವಿಧ ರೀತಿಯ ವಿವಿಧ ಒಂದು ಶೈಲಿಯ ವಿವಿಧ ಆಕಾರ ಅಳತೆಯ ಭಿನ್ನ ವಿಭಿನ್ನವಾದಂತಹ ಒಂದು ಬೃಹದಾಕಾರದ ಕಂಬಗಳ ಒಂದು ಕೆತ್ತನೆ ದೇವಾಲಯಗಳ ನಿರ್ಮಾಣದಲ್ಲಿ ಈ ಕಾಲದಲ್ಲಿ ಅಳವಡಿಸ್ಕೊಂಡಿರೋದನ್ನು ನಾವು ಮುಖ್ಯವಾಗಿ ಗುರುತಿಸ್ಬೋದು ದ ಪಲ್ಲವ ಆ್ಯಂಡ್ ಚೋಳ ಸ್ಟೈಲ್ ಶಿಖರ ರಿಪ್ಲೇಸ್ಡ್ ಬೈ ವೇಗನ್ ವಾರ್ಡ್ ಶೇಪ್ ಶಿಖರ ಎಬೌದ ವಿಮಾನ ಪಲ್ಲವ ಹಾಗೂ ಚೋಳ ಶೈಲಿಯ ಒಂದು ಶಿಖರ ಏನು ಗರ್ಭಗುಡಿಯ ಮೇಲೆ ನಿರ್ಮಾಣವಾಗ್ತಾ ಇತ್ತು ಅದರ ಜೊತೆಯಲ್ಲಿ ವಿಮಾನದ ರಚನೆಯೂ ಕೂಡ ಈ ಒಂದು ವಿಜಯನಗರ ಶೈಲಿಯಲ್ಲಿ ಅಳವಡಿಕೆ ಆಗಿದೆ ಲಾಂಗ್ ಕಲ್ಯಾಣ ಮಂಟಪಸ್ ಉದ್ದನೆಯ ಅಂದರೆ ವಿಶಾಲವಾದಂತಹ ಉದ್ದನೆಯ ಒಂದು ಕಲ್ಯಾಣ ಮಂಟಪಗಳ ಒಂದು ನಿರ್ಮಾಣ ಆಗ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯ ಕಾಲದ ಪ್ರಮುಖ ಧಾರ್ಮಿಕ ಸ್ಮಾರಕಗಳು ವಿರೂಪಾಕ್ಷ ಟೆಂಪಲ್ ಕೃಷ್ಣ ಟೆಂಪಲ್ ನರಸಿಂಹಸ್ವಾಮಿ ಸ್ಟ್ಯಾಚ್ಯೂ ರಾಮಸ್ವಾಮಿ ಟೆಂಪಲ್ ಹೇಮಕೂಟ ಹಿಲ್ ಟೆಂಪಲ್ ಅಚ್ಯುತರಾಯ ಟೆಂಪಲ್ ಇವು ಆ ಕಾಲದ ಪ್ರಮುಖ ಒಂದು ಧಾರ್ಮಿಕ ದೇವಸ್ಥಾನಗಳು ಹಾಗೂ ವಿಗ್ರಹ ವಿರೂಪಾಕ್ಷ ಆ್ಯಂಡ್ ವಿಠಲ ಟೆಂಪಲ್ಸ್ ಆಫ್ ಹಂಪಿ ಇವರ ಒಂದು ರಾಜಧಾನಿ ಹಂಪಿಯಲ್ಲಿ ಕಂಡುಬರುವಂತಹ ಪ್ರಮುಖ ದೇವಸ್ಥಾನಗಳಲ್ಲಿ ಕೆಲವೊಂದು ಉದಾಹರಣೆಗೆ ಇವು ನಾನ್ ರಿಲಿಜಿಯಸ್ ಮಾನ್ಯುಮೆಂಟ್ಸ್ ಧಾರ್ಮಿಕೇತರ ಒಂದು ಸ್ಮಾರಕಗಳು ಇವರ ಕಾಲದ ನಿರ್ಮಾಣಗಳಲ್ಲಿ ಇರುವಂಥವು ರಾಯಲ್ ಎನ್ಕ್ಲೋಜರ್ ಆ್ಯಂಡ್ ಮಹಾನವಮಿ ದಿಬ್ಬ ಅಂದರೆ ರಾಜನ ದರ್ಬಾರ್ ಹಾಲ್ ಮತ್ತು ಮಹಾನವಮಿ ದಿಬ್ಬ ಲೋಟಸ್ ಮಹಲ್ ರಾಣಿಯರ ಸ್ನಾನದ ಕೊಳ ಆನೆಗಳ ಲಾಯ ಹಾಗೂ ಅಶ್ವಲಾಯ ಮಂಟಪಗಳು ಹಾಗೂ ಬಜಾರ್ ಬೀದಿಗಳು ನೀರಿನ ಕೊಳಗಳು ಹಾಗೂ ನೀರಿನ ಕಾಲುವೆಗಳು ಹಾಗೂ ನಗರ ಪಟ್ಟಣದ ರಚನೆಗಳು ಈ ಚಿತ್ರದಲ್ಲಿ ನೀವು ಮಹಾನವಮಿ ದಿಬ್ಬ ಹಾಗೂ ಕಲ್ಲಿನ ರಥ ಕಮಲಮಹಲ್ ಲೇಪಾಕ್ಷಿಯಲ್ಲಿರುವಂತಹ ಬೃಹತ್ ನಂದಿಯ ನಿರ್ಮಾಣಗಳನ್ನು ಗಮನಿಸಬಹುದು ಮುಖ್ಯವಾದಂತಹ ಶಿಲ್ಪಕಲೆಯ ಕೆಲವೊಂದು ಉದಾಹರಣೆಗಳು ಅಂತ ಕಡಲೆಕಾಳು ಗಣಪತಿ ಸಾಸಿವೆ ಕಾಳು ಗಣಪತಿ ಮೂರ್ತಿ ಶಿಲ್ಪಗಳು ಬಡವಿಲಿಂಗ ಮತ್ತು ನಾಗಲಿಂಗ ವಿಗ್ರಹಗಳು ಕಲ್ಲಿನ ರಥ ಮತ್ತು ಲಕ್ಷ್ಮೀ ನರಸಿಂಹ ಬೃಹದಾಕಾರದ ವಿಗ್ರಹ ಹಾಗೂ ಏಕಶಿಲಾ ನಂದಿ ಲೇಪಾಕ್ಷಿಯಲ್ಲಿರುವಂಥದ್ದು ವೇಣೂರು ಕರ್ನಾಟಕದ ಗೊಮ್ಮಟೇಶ್ವರನ ಒಂದು ವಿಗ್ರಹ ವೇಣೂರಿನಲ್ಲಿರುವಂಥದ್ದು ಹಾಗೂ ಕೃಷ್ಣದೇವರಾಯ ಹಾಗೂ ಅವನ ರಾಣಿಯರ ಒಂದು ಕಂಚಿನ ವಿಗ್ರಹಗಳು ಇತರ ಒಂದು ಲಲಿತ ಕಲೆಗಳಲ್ಲಿ ಸಂಗೀತ ಹಾಗೂ ಚಿತ್ರಕಲೆ ದ ಆರ್ಟ್ ಆಫ್ ಪೇಂಟಿಂಗ್ ಫ್ಲರಿಶ್ಡ್ ಅಂಡರ್ ವಿಜಯನಗರ ರೋಲರ್ಸ್ ವಿಜಯನಗರ ರಾಜರ ಆಳ್ವಿಕೆಯ ಕಾಲದಲ್ಲಿ ಚಿತ್ರಕಲೆಗೂ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಡಲಾಗಿತ್ತು ಲೇಪಾಕ್ಷಿ ಕಾಲ್ಡ್ ಆ್ಯಸ್ ಅಜಂತ ಆಫ್ ಶೈವ ಟ್ರೆಡಿಷನ್ ಶೈವ ಒಂದು ಪದ್ಧತಿಯ ಲೇಪಾಕ್ಷಿ ಒಂದು ಶೈವ ಪದ್ಧತಿಯ ಅಜಂತ ಅಂತ ಹೇಳಿ ಕರೀಲಾಗ್ತದೆ ಪೇಂಟಿಂಗ್ಸ್ ಫ್ರಮ್ ರಾಮಾಯಣ ಮಹಾಭಾರತ ಆ್ಯಂಡ್ ಪುರಾಣಸ್ ಆರ್ ಡೆಪೆಕ್ಟೆಡ್ ಆನ್ ವಾಲ್ಸ್ ಆ್ಯಂಡ್ ರೂಫ್ ಆಫ್ಸ್ ರೂಫ್ಸ್ ಆಫ್ ದ ಟೆಂಪಲ್ಸ್ ರಾಮಾಯಣ ಮಹಾಭಾರತ ಪುರಾಣ ಪುಣ್ಯ ಕಥೆಗಳ ಒಂದು ಸಂದರ್ಭಗಳನ್ನು ಚಿತ್ರಕಲೆಯ ಮೂಲಕ ದೇವಸ್ಥಾನದ ಆವರಣದಲ್ಲಿ ಗೋಡೆಗಳ ಮೇಲೆ ಹಾಗೂ ಅದರ ಒಂದು ಸೀಲಿಂಗ್ನಲ್ಲಿ ಮೂಡಿಸಿರೋದನ್ನು ಕಾಣ್ಬೋದು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ರಿಸೀವ್ಡ್ ರಾಯಲ್ ಪ್ಯಾಟ್ರನೇಜ್ ರಾಜನ ಆಸ್ಥಾನದಲ್ಲಿ ಸಂಗೀತ ನೃತ್ಯಗಳ ಒಂದು ಪ್ರದರ್ಶನಕ್ಕೆ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇತ್ತು ರಾಜ ಮನ್ನಣೆ ಪೋಷಣೆ ಇತ್ತು ಪುರಂದರದಾಸ ಆ್ಯಂಡ್ ಕನಕದಾಸ ಎನ್ರಿಚ್ಡ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಟ್ರೆಡಿಷನ್ ಇವತ್ತು ಭಾರತೀಯ ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ಎರಡು ಮುಖ್ಯ ಪ್ರಕಾರಗಳು ಒಂದು ಹಿಂದೂಸ್ತಾನಿ ಇನ್ನೊಂದು ಕರ್ನಾಟಕ್ ಈ ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತವನ್ನು ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತಹ ಪುರಂದರದಾಸ ಹಾಗೂ ಕನಕದಾಸರು ಒಂದು ಶ್ರೀಮಂತಗೊಳಿಸಿದರು ಒಟ್ಟಾರೆಯಾಗಿ ಹೇಳೋದಾದರೆ ದಕ್ಷಿಣ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತನ್ನ ಅತ್ಯುನ್ನತವಾದಂತಹ ಪ್ರಗತಿಯನ್ನು ಕಾಣ್ತು ದ ಮಾನ್ಯುಮೆಂಟ್ಸ್ ಎಟ್ ಹಂಪಿ ವರ್ ಡಿಸೈನ್ ಡೆಸಿಗ್ನೇಟೆಡ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಹಂಪಿ ವಿಜಯನಗರ ಸಾಮ್ರಾಜ್ಯದ ಒಂದು ಕೇಂದ್ರ ಬಿಂದುವಾಗಿದ್ದಂತಹ ರಾಜಧಾನಿ ನಗರ ಇದನ್ನು ಯುನೆಸ್ಕೋ ವಿಶ್ವಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾದಂತಹ ಈ ಯುನೆಸ್ಕೋ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿತು ಇದು ನಮಗೆ ಒಂದು ಹೆಮ್ಮೆಯ ವಿಚಾರ ಹಾಗೂ ಹಂಪಿಯಲ್ಲಿರುವಂತಹ ಸ್ಮಾರಕಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಒಂದು ಹೊಣೆಯ ವಿಚಾರವೂ ಕೂಡ ಆಗಿದೆ ಪರ್ಸಿ ಬ್ರೌನ್ ಹ್ಯಾಸ್ ಕಾಲ್ಡ್ ವಿಜಯನಗರ ಆರ್ಟ್ ಆ್ಯಸ್ ದ ಸುಪ್ರೀಮ್ಲಿ ಪ್ಯಾಷನೆಟ್ ಫ್ಲವರಿಂಗ್ ಆಫ್ ದ್ರವಿಡಿಯನ್ ಆರ್ಟ್ ಪರ್ಸಿ ಗ್ರೌಂಡ್ ಒಬ್ಬ ಹೆಸರಾಂತ ಕಲಾ ವಿಮರ್ಶಕರು ವಿಜಯನಗರ ಕಲೆಯ ಬಗ್ಗೆ ಹೇಳ್ತಾ ದ್ರಾವಿಡ ಒಂದು ಶೈಲಿಯ ಒಂದು ಅತ್ಯುನ್ನತ ವಿಕಸಿತ ಒಂದು ಪುಷ್ಪದ ರೂಪದಲ್ಲಿ ವಿಜಯನಗರ ಕಾಲದ ಕಲೆಯು ಅರಳಿತು ವಿಕಸನ ಹೊಂದಿತು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಈ ಒಂದು ಸೆಷನ್ನಿಗೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆ ಮಾದರಿಯ ಕೆಲವು ಪ್ರಶ್ನೆಗಳು ಗೋಪುರಮ್ಸ್ ಆಫ್ ವಿಜಯನಗರ ಸ್ಟೈಲ್ ಆರ್ ನೋನ್ ಆಸ್ ವಿಜಯನಗರ ಶೈಲಿಯ ಬೃಹದಾಕಾರದ ಗೋಪುರಗಳನ್ನು ಏನೆಂದು ಹೆಸರಿಸಲಾಗ್ತಾ ಇತ್ತು ರಾಯ ಗೋಪುರಾಸ್ ವಿರೂಪಾಕ್ಷ ಟೆಂಪಲ್ ಈಸ್ ಆಲ್ಸೋ ನೋನ್ ಆ್ಯಸ್ ವಿರೂಪಾಕ್ಷ ದೇವಾಲಯದ ಇನ್ನೊಂದು ಹೆಸರು ಪಂಪಾವತಿ ಟೆಂಪಲ್ ಹೂ ಬಿಲ್ಟ್ ಕೃಷ್ಣ ಟೆಂಪಲ್ ಎಟ್ ಹಂಪಿ ಕೃಷ್ಣ ದೇವಾಲಯ ಹಂಪಿಯಲ್ಲಿ ಇದು ಯಾರ ನಿರ್ಮಾಣ ಕೃಷ್ಣ ದೇವರಾಯ ಲೋಟಸ್ ಮಹಲ್ ಈಸ್ ಆಲ್ಸೋ ನೋನ್ ಆಸ್ ಚಿತ್ರಾಂಗಣಿ ವಿದ್ಯಾಶಂಕರ ಟೆಂಪಲ್ ಎಟ್ ಶೃಂಗೇರಿ ಬಿಲಾಂಗ್ಸ್ ಟು ವಿಚ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಶೃಂಗೇರಿಯ ವಿದ್ಯಾನಗರ ವಿದ್ಯಾರಣ್ಯ ದೇವಸ್ಥಾನ ಯಾವ ಒಂದು ಶೈಲಿಗೆ ಸೇರಿದೆ ವಿಜಯನಗರ ಸ್ಟೈಲ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ಕೆಳಕಂಡಂತಹ ವ್ಯಕ್ತಿಗಳು ಬರೆದಿರುವಂತಹ ಪುಸ್ತಕಗಳನ್ನು ಮುಂದಿನ ಒಂದು ರೆಫರೆನ್ಸಿಗಾಗಿ ಬಳಸ್ಬೋದು ಚಂದ್ರಶೇಖರಯ್ಯ ಅವರ ಬಿ ಎಮ್ ಬಿ ಎಮ್ ಚಂದ್ರಶೇಖರಯ್ಯ ಅವರ ಕಲ್ಚರಲ್ ಹಿಸ್ಟ್ರಿ ಆ್ಯಂಡ್ ಹೆರಿಟೇಜ್ ಆಫ್ ಕರ್ನಾಟಕ ಕೆ ನೀಲಕಂಠ ನೀಲಕಂಠಶಾಸ್ತ್ರಿಯವರ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಶ್ರೀಮತಿ ಬಿ ಆರ್ ಪರಿಣೀತಾ ಅವರ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಪಾಲಾಕ್ಷ ಅವರ ಹಿಸ್ಟ್ರಿ ಆಫ್ ಇಂಡಿಯಾ ಜಯಪಾಲನ್ ಅವರ ಮಿಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾ ಹಾಗೂ ಇಂಟರ್ನೆಟ್ ಹಾಗೂ ಗೂಗಲ್ ಒಂದು ಮೂಲದ ಮಾಹಿತಿಗಳು ಈಗ ಇಷ್ಟು ವಿಚಾರವನ್ನು ತಿಳ್ಕೊಂಡ್ರಲ್ಲ ಸ್ಟೂಡೆಂಟ್ಸ್ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ವಿಚಾರವಾಗಿ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೆ ಧನ್ಯವಾದ